नमस्कार गौरी शक्की स्टुडियोद सिनेमा विशेषक्के निमगेल्ल स्वागत। नानु गौरी शक्की। ನಾವು ಬಹಳಷ್ಟು ದಿನಗಳ ಸಿನಿಮಾ ವಿಶೇಷ ಕಾರ್ಯಕ್ರಮ ಮಾಡಿ, ಯಾಕೆಂದರೆ ಸಿನಿಮಾಗಳು ಬರೋದೇ ಕಡಿಮೆ ಆಗಿದೆ, ಹೀಗಾಗಿ ಸಿನಿಮಾ ವಿಶೇಷ ಎಲ್ಲಿಂದ ಬಂತು. ಆದರೆ ನಿಧಾನವಾಗಿ ಕೊರೋನಾ ನಮ್ಮ ಬದುಕಿಂದ ಹೊರಗಡೆ ಹೋಗ್ತಿರುವ ಹಾಗೆ ಸಿನಿಮಾಗಳು ನಮ್ಮ ಬದುಕಿಗೆ ಎಂಟ್ರಿ ಕೊಡ್ತಾ ಇವೆ. ಸೊ ಹೀಗೆ ಎಂಟ್ರಿ ಕೊಡ್ತಿರುವಂಥ ಸಿನಿಮಾಗಳಲ್ಲಿ ಬಂದು ಮಹಿಷಾಸುರ ಇದೇ ಶುಕ್ರವಾರ ತೆರೆ ಕಾಣ್ತಾ ಇದೆ. ಸೊ ಮಹಿಷಾಸುರ ತಂಡ ಜೊತೆಗಿನ ಮಾತುಕತೆ ಇದು. ನಿಮಗೆಲ್ಲ ಸ್ವಾಗತ. ಸೊ ಹಾಗಾದ್ರೆ ಬನ್ನಿ ಮಹಿಷಾಸುರ ಚಿತ್ರ ತಂಡವನ್ನ ಸ್ವಾಗತಿಸೋಣ ಗೌರಿ ಶಕ್ಕಿ ಸ್ಟುಡಿಯೋಗೆ. ಮೊದಲಿಗೆ ಚಿತ್ರದ ನಿರ್ದೇಶಕ ಉದಯ ಪ್ರಸನ್ನ. ಉದಯ ಪ್ರಸನ್ನ, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಇನ್ನು ಈ ಚಿತ್ರದ ನಾಯಕ ನಟಿ ಹೀರೋಯಿನ್ ಬಿಂದುಶ್ರೀ ನಮ್ಮೊಂದಿಗಿದ್ದಾರೆ. ಬಿಂದುಶ್ರೀ ನಿಮಗೆ ಕೂಡ ಸ್ವಾಗತ ಮತ್ತು ನಮಸ್ಕಾರ. ಇನ್ನು ಈ ಚಿತ್ರದ ನಾಯಕ ನಟ ಮಂಜುರಾಜ್ ನಮ್ಮೊಂದಿಗಿದ್ದಾರೆ. ಮಂಜುರಾಜ್ ನಿಮಗೆ ಕೂಡ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಕೊರೋನಾನ ಹೊಡೆದೋಡ್ಸೋಕ್ಕೆ ಒಂಥರ ಮಹಿಷಾಸುರನೇ ಬರಬೇಕಲ್ವಾ? ಮಹಿಷಾ ಅಂದರೆ ಲಸಿಕೆಗಳು ಹೆಂಗೆ ಬರ್ತಾ ಇದೆ ಅದೇ ಟೈಮಲ್ಲಿ ನೀವು ಕೂಡ ಬರ್ತಾ ಇದ್ದೀರಾ. ಖಂಡಿತವಾಗಿ. ಹಾಂ. ಸೊ ಅಂದರೆ ಆ ಒಂದು ಏನೇಳಿ ಧೈರ್ಯ ಬೇಕು ಈ ಟೈಮಲ್ಲಿ ಬರೋಕ್ಕೆ. ಖಂಡಿತ ಅಲ್ವಾ? ನಿಮ್ಗೆ ಹೇಳಿರ್ಬೇಕಲ್ಲ ತುಂಬ ಜನ ಯಾಕ್ರಿ ಈ ಟೈಮಲ್ಲಿ ಅಂತ ಒಂದು ಸ್ವಲ್ಪ ವೇಟ್ ಮಾಡಿ ಅಂತೆಲ್ಲ. ಆದರೂ ಧೈರ್ಯ ತೊಗೊಂಡಿದ್ದೀರ. ಸೊ ಏನು ಏನಿದೆ ಕಥೆ? ಕತೆ ಇದು ಒಂದು ಅಮಾಯಕ ಮುಗ್ಧ ಜನರುಗಳ ಮೇಲೆ ಯಾವ ರೀತಿ ಸ್ವಾರ್ಥ ಮತ್ತು ಹಾಗೂ ಪ್ರತಿಷ್ಠೆಗಳಿಗೋಸ್ಕರ ಯಾವ ರೀತಿ ಜನಗಳನ್ನ ಮುಗ್ಧ ಅಮಾಯಕರನ್ನ ಯಾವ ರೀತಿ ಬಳಸ್ಕೊಂತಾರೆ ಅನ್ನೋದನ್ನ ಒಂದು ಕತೆ ಇದು. ಇದು ಇದರಲ್ಲಿ ಸ್ವಲ್ಪ ಲವ್ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ. ನಿಮ್ ಟ್ರೈಲರ್ ನೋಡಿದ್ರೆ ಅದರಲ್ಲಿ ಯಾರು ಅಮಾಯಕರ ಕಾಣ್ತಾ ಇಲ್ಲ. ಆಕ್ಚುಲಿ ಏನೋ ಇವರು ಒಂದ್ ಸ್ವಲ್ಪ ಕಾಣ್ತಿರ್ಬೋದು ಬಿಟ್ರೆ ಅಮಾಯಕರು ಕಾಣ್ತಿಲ್ಲ. ಬಟ್ ಏನಂದ್ರೆ ಹುಟ್ಟುತ್ತಾ ಅಂದ್ರೆ ಎಲ್ರು ಇದು ಏನಂದ್ರೆ ಗೊತ್ತಾಯ್ತು ನನಗೆ ಅಂದ್ರೆ ಆ ಸರ್ಕಮ್ಸ್ಟಾನ್ಸಸ್ ಹೆಂಗ್ ಮಾಡುತ್ತೆ ಅಮಾಯಕರು ಕೂಡ ಹೆಂಗ್ ದುಷ್ಟರಾಗಿ ಅಥವಾ ಒಂಥರ ಮಚ್ಚು ಲಾಂಗ್ ಹಿಡಿಯೋ ಒಂಥರ ಹೆಂಗ್ ಆಗತ್ತೆ ಅನ್ನೋದನ್ನ ನೀವು ತೋರ್ಸಕ್ಕೆ. ಖಂಡಿತವಲ್ಲ, ಅದಿದೆ ಅದರಲ್ಲಿ. ಹುಟ್ಟತಾನೆ ಯಾರು ಮಹಿಷಾಸುರು ಆಗೋದಿಲ್ಲ. ಓಕೆ. ಸಮಾಜ ಅವರನ್ನ ಓಕೆ ಮಹಿಷಾಸುರ ಅಂತ ಯಾಕೆ ಇಟ್ರಿ ಟೈಟಲ್? ಅದೇ ಮಹಿಷಾಸುರನು ಒಬ್ಬ ರಾಜ. ಮಹಿಷಾಸುರ ಹೆಂಗಾದ ಅಂತ ಗೊತ್ತಲ್ವಾ ನಿಮ್ಗೆ? ಗೊತ್ತಿದೆ. ಸೊ ಅದಕ್ಕೆ ಅದು ಇದಕ್ಕೆ ಕತೆಗೆ ಆಪ್ಟ್ ಆಗಿತ್ತು. ಸೊ ಹಾಗಾಗಿ ಮಹಿಷಾಸುರ ಅಂತ ಇಟ್ಟಿದ್ದೀನಿ. ಅಂದ್ರೆ ಒಬ್ಬ ರಾಜ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ರಾಕ್ಷಸ ಆಗಕ್ಕೆ ಏನ್ ಕಾರಣ? ಹೌದೌದು, ಅನ್ನೋದು ಕಾರಣ. ನಮ್ಮ ಸಮಾಜನೇ ಸುತ್ತಮುತ್ತ ಜನರುಗಳೇ ಕಾರಣ. ಸೊ ಹಾಗಾಗಿ ಅದಕ್ಕೆ ಮಹಿಷಾಸುರ ಅಂತ ಇಟ್ಟಿದ್ದೀನಿ. ಯಾರಾದ್ರೂ ರಿಯಲ್ ಮಹಿಷಾಸುರ ನೋಡಿದಿರ ನೀವು? ಅಂದ್ರೆ ನಾನು ಹೇಳ್ತಿರೋದು ಯಾರು ಸಾಮಾನ್ಯ ವ್ಯಕ್ತಿ ನೋಡ್ತಿದ್ದಾಗ ಹಿಂಗಿದ್ದ ಆಮೇಲೆ ನೋಡಿದ್ರೆ ಏನೋ ಆಗ್ಬಿಟ್ಟ ಅವನು. ಯಾವ ಸಿನಿಮಾನಲ್ಲಿ ಇದೆ ಸಿನಿಮಾನಲ್ಲಿ? ಓಕೆ. ಅದನ್ನ ರಿಯಲ್ ಲೈಫ್ ಅಲ್ಲಿ ನೋಡಿದ್ರೆ ನೀವು ಆತರದ್ದು? ಹಾಂ, ನಮ್ಮ ಏರಿಯಾನಲ್ಲಿ ಸುತ್ತಮುತ್ತ ಎಲ್ಲ ನೋಡಿ. ಯಾವ್ದು ನಿಮ್ಮ ಏರಿಯಾ? ಮೈಸೂರು ಕೋರಮಂಗಲ ಫಸ್ಟ್ ಬ್ಲಾಕ್ ಮನೆ. ಓಕೆ ಓಕೆ. ಅಲ್ಲಿ ನೋಡಿದೀನಿ ನನ್ನ ಚೈಲ್ಡ್ಹುಡ್ ಅಲ್ಲಿ ಇರುವಾಕರೆ ಒಬ್ಬನ ಹಂಗೆ ರೋಡ್ ರೋಡಲ್ಲೇ ಹೊಡೆದಾಕ್ಬಿಡ್ತಾರೆ. ಅವನು ಮುಗ್ಧ, ಬಟ್ ಅವನು ಯಾಕೆ ಹೊಡೆದಾಕಿದ್ರು ಅಂತ ನನಗೆ ಗೊತ್ತಿಲ್ಲ. ಸುಮಾರು 10 ವರ್ಷದ ಹಿಂದೆ ನಡೆದಿದ್ದು ಅದು ಇನ್ಸಿಡೆಂಟ್. ಪಾಪ ಅವನು ನನ್ನನ್ನು ಕರೀತಾ ಇದ್ದಾನೆ, ಬಾ ಪ್ರಸನ್ನ ಬಾ ಪ್ರಸನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ. ಯಾರು ಬರ್ತಾನೆ ಇಲ್ಲ. ಓಕೆ. ಅವನ್ ನಾನು ನೋಡಿದ್ದೀನಿ. ಓಕೆ. ಆ್ಯಕ್ಚುಲಿ ನಾನು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ. ಓಕೆ. ಈ ಎಡಕಲ್ಲು ಗುಡ್ಡದ ಮೇಲೆ ಬಿ ಎಸ್ ರಂಗ ಅವ್ರು ಕೇಳಿದ್ದೀರ? ಕುಂಟನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಜಯಂತಿ ಅವ್ರ ಹಸ್ಬೆಂಡ್, ಅವ್ರ ಸ್ಟುಡಿಯೋನಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಓಕೆ ಓಕೆ. ಅವ್ನು ನಾನು ಟಕ್ಕಂತ ಇಮಿಡಿಯೇಟ್ 100 ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಕರೆಸ್ತೆ. ಬಟ್ ಅವನ ಬಗ್ಗೆ ನನ್ಗೆ ಗೊತ್ತಿತ್ತು. ಅಲ್ಲಿ ಯಾವ ರೀತಿ ನೋಡಿ ಆ ಥರ ಅಟ್ಯಾಕ್ ಮಾಡಿಬಿಟ್ರು. ಸೇಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಇದ್ದ, ಸುಮಾರು 100 ಸ್ಟಿಚ್ ಹಾಕ್ಸಿದ್ರು ಆ ಥರ. ಅದು ನೆನ್ಸ್ಕೊಂಡ್ರೆ ಇವಾಗ ಮೈ ಜುಮ್. ಆಮೇಲೆ ಏನಾಯ್ತು ಅವನಿಗೆ? ಇವಾಗ ಚೆನ್ನಾಗಿದ್ದಾನೆ. ಓಕೆ. ಒಂದು 6 ತಿಂಗಳು ಇದ್ರು ಅಲ್ಲಿ. ಸುಮಾರು ಇನ್ಸಿಡೆಂಟ್ಗಳು ಆ ಥರ ಎಲ್ಲ ನಡೆದಿದೆ. ಸೊ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಯಾಕೆ ಬೇಕು ಈ ಸಿಸ್ಟಮ್ ಚೇಂಜ್ ಮಾಡಬೇಕು? ಅದು ಒಂಥರ, ಅದನ್ನ ನೋಡಿದ್ರೆ ರಕ್ತಪಾತ ನೋಡಿದ್ರೆ ಹೆಂಗೆ ಒಂಥರ ಕುರಿ ಕೋಳಿ ಕಚ್ಚುತ್ತಾರಲ್ಲ ಆತರ ಕೊಚ್ಚಾಕ್ಬಿಟ್ರು. ನಿಮ್ಮ ಸಿನಿಮಾದಲ್ಲಿ ಮನುಷ್ಯರನ್ನೇ ಕೋಳಿ ಕೋಳಿ ತರ ಕತ್ತರಿಸೋ ತರ ಇದೆ ಅಲ್ವಾ? ಇದೆ. ಸೊ ಈ ಚಿತ್ರದ ನಾಯಕಿ ಬಿಂದುಶ್ರೀ ಅವ್ರನ್ನ ಈಗ ನಾವು ಮಾತಾಡ್ಸೋಣ. ಎಸ್, ಏನು ಹೇಳಿ, ಮುಳ್ಳಿನ ತೋಟದಲ್ಲೊಂದು ಗುಲಾಬಿ ಹೂ ಇದ್ದಂಗೆ ನೀವು ಮಧ್ಯದಲ್ಲಿ ಬರ್ತೀರಾ, ಒಂದು ಸಾಂಗ್ ಬರುತ್ತೆ ನೋಡಿದ್ರೆ ಬರೀ ಗಡ್ಡ ಬಿಟ್ಟವರು, ಬಿಸಿಲು, ಮಚ್ಚು, ಲಾಂಗು, ಅದರ ಮಧ್ಯದಲ್ಲಿ ಲವ್ ಸ್ಟೋರಿ. ಓಕೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಬಿಂದುಶ್ರೀ. ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್. ನಾನು ಚಿಕ್ಕವಳಿಂದ ಬಹಳಷ್ಟು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ. ಸೀರಿಯಲ್ಸ್ ಮಾಡ್ತಾ ಇದ್ದೆ, ಕಾವ್ಯಾಂಜಲಿ ಮತ್ತೆ ಶಿವಪ್ಪ ನಾಯ್ಕ ಮೂವೀಸು, ಆಮೇಲೆ
ಶ್ರೀರಸ್ತು ಭೂಮಸ್ತು ಅಂತೇಳಿ ರಮೇಶ್ ಸರ್ ಮತ್ತೆ ಅನುಪ್ರಭಾಕರ್ ಮ್ಯಾಮ್, ಅನುಪ್ರಭಾಕರ್ ಅವ್ರು ಚಿಕ್ಕವರಿದ್ದಾಗ ಆ ಪಾತ್ರ ನಾನು ನಿರ್ವಹಿಸ್ತಾ ಇದ್ದೆ. ಆ ರೀತಿ ಒಂದ್ ಪಾತ್ರಗಳು ಮಾಡ್ಕೊಂಡ್ ಬಂದೆ. ಸೊ ಐ ಟುಕ್ ಅ ಬ್ರೇಕ್ ಫಾರ್ ಎಜುಕೇಶನ್ ಅಂತೇಳಿ, ಸೊ ಬಿ ಸಿವಿಲ್ ಕಂಪ್ಲೀಟ್ ಮಾಡಿದೆ. ಅದಾದ ನಂತರ ಮತ್ತೆ ನನ್ನ ಪ್ಯಾಷನ್ ಮಾತ್ರ ಬಿಡ್ತಿರ್ಲಿಲ್ಲ ಸರ್, ನನ್ಗೆ ಅದು ಕೊನೆ ಅದು ಮುಗಿತಾ ಇರ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾಡ್ಬೇಕನ್ನೋ ಆಸೆ ಇತ್ತು. ಸೊ ನಮ್ಮಅಮ್ಮ ತುಂಬಾನೇ ನಂಗೆ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆ ಒಂದು ಟೈಮ್ ಅಲ್ಲಿ ನಂಗೆ ಉದಯ್ ಸರ್ ಇದ್ರಲ್ಲಿ ಸಿಕ್ತು, ನಮ್ಗೆ ತುಂಬಾ ಒಳ್ಳೆ ಅವಕಾಶ ಸಿಕ್ತು ನನ್ಗೆ. ಸೊ ಆ ಕತೆ ಕೇಳಿದೆ, ಕತೆ ಕೇಳಿ ಎಲ್ಲೋ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಎಲ್ಲೋ ಆ ಪಾತ್ರಕ್ಕೆ ನನ್ನ ಹತ್ರ ಆಗ್ಬೋದಾ, ಆ ಒಂದು ಆ ಕ್ಯಾರೆಕ್ಟರ್ ಏನಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಸರ್ ಅದು. ಸೊ ಹಾಗಾಗಿ ಒಪ್ಕೊಂಡು ಕಾವೇರಿ ಅಂತೇಳಿ ನನ್ನ ಪಾತ್ರ. ತುಂಬಾ ಚೆನ್ನಾಗಿ ಇರುವಂತ ಪಾತ್ರ, ಮುಗ್ಧ ಹುಡುಗಿ, ಹಳ್ಳಿ ಅಷ್ಟೇ ಗೊತ್ತು ಅವಳಿಗೆ, ಬೇರೆ ಏನು ಪ್ರಪಂಚ ಗೊತ್ತಿಲ್ಲ. ಸೊ ಶ್ರೀಮಂತನ ಮಗಳು ಆದ್ರೂ ಹಳ್ಳಿ ಮಾತ್ರ ಗೊತ್ತು. ಸೊ ಅವಳು ಇಬ್ರು ಬಲೆಯಲ್ಲಿ ಸಿಕ್ಕಿ ಯಾವ ರೀತಿ ಅವಳನ್ನ ತಡ್ಕೊಂತಾಳೆ, ಆ ಒಂದ್ ಸರ್ಕಮ್ಸ್ಟೆನ್ಸಸ್ ಹೆಂಗೆ ಬದಲಾವಣೆ ಆಗುತ್ತೆ, ನೀವು ಬರೀ ಅಂದ್ರೆ ಆ ತರ ಲವ್ ಟ್ರ್ಯಾಕ್ ಅಲ್ಲಿ ಬರ್ತೀರಾ ಅಥವಾ ಅದು ಮೀರಿದ ಏನಾದ್ರು ಇದೆಯಾ, ನೀವು ಕೂಡ ಅದ್ರ ಆ ಸುಳಿಯಲ್ಲಿ ಸಿಲುಕ್ ಹಾಕೊಳ್ಳೋದು ಆ ತರದ ಏನಾದ್ರು ಇದೆಯಾ? ನನ್ನಿಂದ ಯಾವ ರೀತಿ ನಿಮ್ಮಿಂದ ಹುಡುಗಿಗೋಸ್ಕರ ಯಾವ ರೀತಿ ತಿರುವು ತಗೊಳುತ್ತೆ ಅನ್ನೋದು ಕೊನೆಗೆ ನಾನು ಯಾರಿಗೆ ದಕ್ಕಬಹುದು. ಟ್ರಯಾಂಗಲ್ ಲವ್ ಸ್ಟೋರಿ ತರನೂ ಇದೆ, ಒಂಥರ ಪಾಳೆಗಾರಿಕೆ ವಿರುದ್ಧ ಹೋರಾಟ ತರನೂ ಇದೆ ಅಲ್ವಾ? ಯಾಕೆಂದ್ರೆ ಕಿರೀಟ ಉಟ್ಕೊಳ್ಳೋ ಕಿರೀಟ ಇಟ್ಕೊಳ್ಳೋ ಆಸೆ ಬಂದ್ಬಿಟ್ಟಿದೆ ಇವನಿಗೆ ಇವನಿಗೆ ಅಂತ ಒಬ್ಬ ಹೇಳ್ತಾನೆ. ಸೊ ಆ ಥರದ್ದೆಲ್ಲ ನೋಡಿದರೆ ಒಂಥರ ಬೇರೆ ಥರ ಒಂದು ವಯಲೆಂಟ್ ಬ್ಯಾಕ್ಗ್ರೌಂಡಲ್ಲಿ ಅಂತ ಅನಿಸುತ್ತೆ. ಸೊ ಈ ಚಿತ್ರದಲ್ಲಿ ನಾಯಕ ನಟರಾಗಿದ್ದಾರೆ ರಾಜ್ ಮಂಜು ಅವರು. ನಮ್ಮ ಸ್ಟುಡಿಯೋದಲ್ಲಿ ಇದ್ರೆ ಬನ್ನಿ, ಅವರು ಅವ್ರೇನು ಹೇಳ್ತಾರೆ ನೋಡೋಣ. ಎಸ್ ರಾಜ್ ಮಂಜು, ನಿಮ್ಮ ಪಾತ್ರ ಏನಿದೆ? ಸರ್ ನಮಸ್ತೆ, ನಮಸ್ತೆ ರಾಜ್ ಮಂಜು ಅಂತ. ಎಸ್ ಸರ್, ಎಸ್ ಸರ್ ಹೇಳಿ. ಸರ್ ಇದು ಆ್ಯಕ್ಚುಲಿ ನಾನು ಶ್ರೀಮಂತರ ಮನೆ ಹುಡುಗ ಆಗಿರ್ತೀನಿ. ನಮ್ಮ ತಂದೆ ತಾಯಿ ಎಲ್ಲ ಮಿಡಲ್ ಕ್ಲಾಸ್ ಪರ್ಸನ್ ಸೇರ್ಸಕ್ ಬಿಡಲ್ಲ, ನನಗೊಂದು ಪುಂಡರ ಜೊತೆ ಆಡ್ತಾ ಇರ್ಬೇಕು, ಈ ಆ ತರ ಎಲ್ಲ ಒಂದು ಬೆಳವಣಿಗೆ ಬೆಳೀತಾ ಇರ್ತೀನಿ. ಮನೇಲಿ ಏನಾಗುತ್ತೆ ಅಂದ್ರೆ ಅವ್ರ ಜೊತೆ ಸೇರ್ಬೇಡ ಎಲ್ಲ ಹಂಗಂಗೆ ಅಂತಾರೆ. ಶ್ರೀಮಂತರ ಮನೆ ಹುಡುಗ ಆಗಿರ್ತೀನಿ. ಆಮೇಲೆ ಸಡನ್ ಆಗಿ ನಾನು ಇಷ್ಟಪಡೋ ಹುಡುಗಿನ ನನ್ ಜೊತೆ ಇರೋರೆ ಇಷ್ಟಪಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಮಾಸ್ ಎಂಟರ್ಟೈನ್ಮೆಂಟ್ ತಿರುಗುತ್ತೆ. ಮಾಸಿಂದ ಏನಾಗುತ್ತೆ ಅಂದ್ರೆ ಈ ರಕ್ತ ಬರೀ ರಕ್ತ, ಈ ನನ್ ಹುಡುಗಿ ನನ್ಗೆ ಅಂತ ನಾವ್ ಇರ್ತೀವಿ ನೋಡಿ, ಅವಾಗ ಮಹೇಶನ್ ತರ ಫೀಲ್ ಆಗುತ್ತೆ. ಎಲ್ಲ ಚೆನ್ನಾಗಿರುತ್ತೆ ಸರ್. ಅದ ಹೆಂಗೆ ಅಂದ್ರೆ ಎಲ್ಲಾರು ಗ್ಯಾಂಗ್ ಅಲ್ಲಿ ಗ್ಯಾಂಗ್ ವಾರ್ ತರ ಲವ್ ಸ್ಟೋರಿಯಿಂದ ಹಿಡಿದು ಗ್ಯಾಂಗು ತಿರುಗುತ್ತೆ. ಆಮೇಲೆ ನನ್ನ ಸ್ಕೆಚ್ ಹಾಕ್ತಾರೆ, ಹುಡುಗಿ ಹೊರದಾಕ್ಬೇಕು ಅಂತ ನಾನು ಅವ್ರನ್ನ ಸ್ಕೆಚ್ ಹಾಕೋದು. ಈ ನಾರ್ಮಲ್ ನಾವು ಈ ರೋಡ್ ಅಲ್ಲಿ ನಾವು ಸ್ಟ್ರೀಟ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ ಗೊತ್ತಾ ಸರ್, ಸ್ಟ್ರೀಟ್ ಫೈಟ್ ತರ ಆ ರೇಂಜ್ ಅಲ್ಲಿ ಹೋಗುತ್ತೆ. ಇಲ್ಲಿ ಹೀರೋ ಅಂತ ಯಾರು ಅನ್ಸಲ್ಲ, ಇಲ್ಲಿ ಆಕ್ಚುಲಿ ಕಥೆನೇ ಹೀರೋ ಸರ್. ಇಲ್ಲಿ ಸೂಪರ್ ಆಗಿ ಹೇಳಿದ್ರೆ ಕಥೆನೇ ಹೀರೋ ಸರ್, ಇಲ್ಲಿ ಯಾರು ಹೀರೋ ಅಂತ ಅನ್ಸಲ್ಲ, ಇಲ್ಲಿ ಎಲ್ಲಾರು ಎಲ್ಲ ಹೀರೋನೇ. ಅಂದ್ರೆ ನಾವ್ ಹೆಂಗೆ ಅಂತ ಹೇಳಿದ್ರೆ ನನಗೆ ನಾನು ಹೀರೋ ಅಂತ ಅನ್ಸ್ಕೊಬೇಕಂತ ಇರ್ತೀವಿ. ಗೊತ್ತಾಯ್ತು. ಆ ಒಂದ್ ಸರ್ಕಲ್ ಅಲ್ಲಿ ಎಲ್ಲರೂ ಅದೇ ತರ ಎಲ್ಲರೂ ಹೀರೋ ಆಗ್ಬೇಕಂತ ಎಲ್ಲ ಹೀರೋ ಆಗ್ಬೇಕಂತ ಫೀಲ್ ಮಾಡ್ತಾರೆ ಸರ್. ಅಲ್ಲಿ ಅವ್ನ ಹೆಂಗೆ ಅಂದ್ರೆ ಅವ್ನ್ ಬಾಸ್ ಅಂತ ಅನ್ಕೊಬೇಕಂತ ಆಸೆ ಪಡ್ತಾನೆ. ಇಲ್ಲಿ ನನ್ ಜೊತೆ ಇರೋರು ನಾನ್ ಬಾಸ್ ಅಂತ ಅನ್ಕೊಬೇಕಂತ ಜೊತೆಗೆ ಇರ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಹಿಂದೆಯಿಂದ ಸಂಚಿಕೊಳ್ ಮಾಡ್ತಾರೆ ನೋಡಿ. ನಾರ್ಮಲ್ ಹೆಂಗೋಗುತ್ತಂದ್ರೆ ನಾವು ಆಕ್ಚುಲಿ ಈ ಸ್ಟ್ರೀಟ್ ಅಲ್ಲಿ ನಾವು ಈ ನೀವು ರೋಡ್ಗಳಲ್ಲಿ ನೋಡಿರ್ಬೋದು ಎಲ್ಲ ಅವ್ರವ್ರು ಡಾನ್ ಅದ್ರ ಅನ್ಸ್ಕೊಂತಾರೆ. ಅದೇನಾದ್ರೂ ಒಂದ್ ಹುಡುಗಿಯಿಂದ ಹಿಂಗ್ ತಿರುಗುತ್ತೆ. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸಿನಿಮಾಗಳೇನು ಹೊಸದಲ್ಲ, ರೌಡಿಸಮ್ ಸಿನಿಮಾಗಳು. ನನ್ನ ಪ್ರಶ್ನೆ ಏನಂತಂದ್ರೆ, ಯಾರ ಕೈಯಲ್ಲಿ ಮಚ್ ಬೆಸ್ಟ್ ಅನ್ಸುತ್ತೆ ನಿಮ್ಗೆ? ಸರ್ ಆಕ್ಚುಲಿ ನಾವ್ ಯಾವತ್ತು ಅಪ್ಪಾಜಿ ನೋಡ್ಕೊಂಡ್ ಬೆಳೆದವರು. ನಾವು ಸಣ್ಣ ವಯಸ್ಸಿನ ಅಪ್ಪಾಜಿಯಿಂದ ಹಿಡಿದು ಶಿವಣ್ಣ ನೋಡ್ಕೊಂಡ್ ಬಂದವರು. ನನ್ಗೆ ಓಮ್ ಮೂವಿ ನಾನು ನೋಡಿದ್ದೆ ಒಂದ್ಸತಿ, ಒಂದು ನರ್ತಕಿನೂ ಅಪರ್ಣಲ್ಲೋ ರಿಲೀಸ್ ಆಗಿತ್ತು. ಅವನ ಇನ್ನ ಸಣ್ಣ ಹುಡುಗ, ಅವಾಗ ಒಂದ್ಸತಿ ಮಚ್ಚಿ ಹಿಡ್ದು ನಿಂತಿದ್ರು ನಮ್ ಶಿವಣ್ಣ ಅವರು. ನನ್ ಫೀಲ್ ಆಗಿತ್ತು ನಾನು ಈ ತರ ಹಿಡಿಬೋದಾ ಆತರ ಒಂದು ಒಂದ್ ಚಿಕ್ಕ ವಯಸ್ಸು ಆಸೆ ಇರುತ್ತಲ್ಲ ಸರ್. ಅದರಿಂದ ಏನಾಗುತ್ತೆ ಅಂದ್ರೆ ನನ್ನ ಲೆಕ್ಕಕ್ಕೆ ಶಿವಣ್ಣ ಅವರೇ ಸರ್. ಎಲ್ಲಾರು ಶಿವಣ್ಣ ಇಂದಾನೆ ಎಲ್ಲಾರು ಶುರು ಮಾಡಿದ್ರು, ದರ್ಶನ್ ಸರ್ ಆಗ್ಲಿ ಎಲ್ಲಾರು ಆಗ್ಲಿ ಶಿವಣ್ಣ ಇಂದಾನೆ ನಾವು ನೋಡ್ಕೊಂಡು ಬೆಳೆದವ್ರು ಸರ್. ಮಚ್ಚಿ ಹಿಡಿಯಕ್ಕೆ ಅವ್ರೊಬ್ರೆ ಸರ್, ಅವ್ರನ್ನ ನೋಡಿ ಇವಾಗ ನಾವು ಬಂದಿದೀವಿ. ನೀವು ಮಚ್ಚಿ ಹಿಡಿದಿದ್ದೀರಾ ಈಗ? ಹಾ ಸರ್. ಸೊ ಶಿವಣ್ಣ ಇಸ್ ದ ಬೆಸ್ಟ್ ಅಂತ ಹೇಳಿದ್ರೆ ಎಲ್ಲಾರು ಬೆಸ್ಟ್. ನಾವ್ ಯಾರ ಬಗ್ಗೆ ಹಂಗೆ ಅಲ್ಲ, ಬೇರೆ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಒಂದೊಂದಕ್ಕೆ ಒಬ್ಬರೊಬ್ರು ಇರ್ತಾರಲ್ಲ ಕೆಲವೊಂದ್ಸಲ. ಆಕ್ಚುಲಿ ಶಿವಣ್ಣ ಇಂದ ದರ್ಶನ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಇಂದ ಎಲ್ಲರು ಸರ್. ಆ ಜಾಗದಲ್ಲಿ ನಾನ್ ಸಣ್ಣದಾಗಿ ಏನೋ ಹಿಡಿದೀನಿ ಸರ್ ಅಷ್ಟೇ. ಖಂಡಿತ ಖಂಡಿತ ನೋಡೋಣ ನೀವ್ ಹೆಂಗ್ ಹಿಡಿದಿರಂತ. ಈಗ ನಿಮ್ ತೆರೆ ಮೇಲೆ ಬಂದ್ಮೇಲೆ ಖಂಡಿತ ಗೊತ್ತಾಗುತ್ತೆ ಕೂಡ ಅಲ್ವಾ? ಎಸ್ ಉದಯ ಪ್ರಸನ್ನ,
ನಿಮಗೆ ಈ ಲಾಂಗ್ ಮಚ್ಚುಗಳ ಸಿನಿಮಾಗಳಲ್ಲಿ ಯಾವ ಫೇವರೇಟ್ ಮತ್ತೆ ಯಾರು ಬೆಸ್ಟ್ ಅನಿಸ್ತಾರೆ ನಿಮಗೆ ಹೀರೋಗಳಲ್ಲಿ? ನನಗೆ ಶಿವಣ್ಣನೇ. ಓಕೆ. ಓಂ ಸಿನಿಮಾ ನೋಡಿದ್ದೀನಿ, ಜೋಗಿ. ಆ ಜೋಗಿ ಹುಟ್ಟಿಸಿದ ಕ್ರೇಜು ಆವಾಗ ಫಸ್ಟು ನಾನು ಅಂದರೆ ಇಂಡಸ್ಟ್ರಿಗೆ ಅದರಿಂದ ಒಂದು 5-6 ವರ್ಷ ಆಗಿತ್ತು ಬಂದು ನಾನು ಅಲ್ದಾಟಗಳಲ್ಲಿ ಆ ಟೈಮಲ್ಲಿ ಕಪಾಲಿನಲ್ಲಿ ರಿಲೀಸ್ ಆಗಿತ್ತು. ಕರೆಕ್ಟ್. ಆ್ಯಕ್ಚುಲಿ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಬಂದಿದ್ದು. ಓಕೆ. ಮೇನಕಾ ಥಿಯೇಟರ್ ಹತ್ರ ಒಂದು ಸ್ಕ್ರಿಪ್ಟ್ ರೈಟಿಂಗ್ ನಡೀತಾ ಇತ್ತು, ರಾಮು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡು. ಅವಾಗ ಕೇಳಿದ್ರು ಆ್ಯಕ್ಟರ್ ಆಗ್ತೀಯೋ ಇಲ್ಲ ಡೈರೆಕ್ಟ್ ಆಗ್ತೀಯ ಅಂತ. ನಾನು ಅವತ್ತು ಡಿಸೈಡ್ ಮಾಡಿದ್ದು ನಾನು ಡೈರೆಕ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಆ್ಯಕ್ಟರ್ ಆಗಿ ಸುಮಾರು ಅಲ್ದುಬಿಟ್ಟಿದೆ, ಚಾನ್ಸ್ ಸಿಕ್ಕಿರಲಿಲ್ಲ ಹಂಗೆ. ಹಾಗಾಗಿ ಅವತ್ತು ನಾನು ಡಿಸೈಡ್ ಮಾಡಿದೆ ಆ ಕಪಾಲಿ ಮುಂದೆ ಆ ಜೋಗಿ ಆ ಕ್ರೇಜ್ ಹುಟ್ಟಿಸ್ತಲ್ಲ ಅವತ್ತು ನನಗೆ ಅಲ್ಲಿಂದ ನಾನು ಇದು ಮಾಡಿದೆ. ಆಮೇಲೆ ಅದು ಕಾರಣಾಂತರಗಳಿಂದ ಅದು ಸ್ಟಾಪ್ ಆಯಿತು. ಆಮೇಲೆ ಉಪ್ಪಿ ಸರ್ ಹತ್ರನೂ ಚಾನ್ಸ್ ಕೇಳ್ಕೊಂಡೋಗಿದ್ದೆ, ಅಂಬರೀಷ್ ಅಣ್ಣ ಹತ್ರ ಚಾನ್ಸ್ ಕೇಳ್ಕೊಂಡೋಗಿದ್ದೆ. ಅಂಬರೀಷ್ ಅಣ್ಣ ಬೈದಿದ್ರು ನನಗೆ. ಅಂಬರೀಷ್ ಅವ್ರು ಬೈದೆ, ಯಾರಿಗೆ ಬೈದಿಲ್ಲ ಹೇಳಿ? ಹೌದೌದು, ಪ್ರೇಮ್ ಅವ್ರಿಗೂ ಬೈದು ಕಳಿಸಿದ್ದಾರೆ. ಓಕೆ. ಜೆ ಪಿ ನಗರ್ ಮನೆ ಹತ್ರ ಚಾನ್ಸ್ ಕೇಳ್ಕೊಂಡೋಗಿದ್ದೆ. ಎಲ್ಲರು ಅವ್ರು ಹೇಳಿದ್ರೆ ನಡೆಯುತ್ತಲ್ವಾ. ಸೊ ಏನೋ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಕೆಲಸ ಅಂತ ಕೇಳ್ಕೊಂಡೋಗಿದ್ದೆ. ಬೈದಿದ್ರು, ಉಪ್ಪಿ ಸರ್ ನೋಡೋಣ ಹೇಳ್ತೀನಿ ಅಂತ ಹೇಳಿದರು. ಆಮೇಲೆ ನಮ್ಮ ಸಂಜಯ್ ಸರ್ ಇದಾರಲ್ಲ ಹುಡುಗಾಟ ಡೈರೆಕ್ಟ್ರು, ಅವ್ರ ಜೊತೆ ವರ್ಕ್ ಮಾಡಿದೆ. ಆಮೇಲೆ ಹೇಮಂತ್ ಹೆಗ್ಡೆ ಅವ್ರ ಜೊತೆ ವರ್ಕ್ ಮಾಡಿದೆ. ಆಮೇಲೆ ಗೆಜ್ಜೆನಾದ ಡೈರೆಕ್ಟ್ರು, ಶೈಲೇಂದ್ರ ಬಾಬು ಅವ್ರ ಮಗಂದು ಫಸ್ಟ್ ಮೂವಿ ಆಟ ಅಂತ ಹೇಳ್ಬಿಟ್ಟು ಗೊತ್ತು, ಅದರಲ್ಲಿ ವರ್ಕ್ ಮಾಡಿದೆ. ಸಲೀಮ್ ರಾಜ್ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡಿದೆ. ಆಮೇಲೆ ಲಾಸ್ಟ್ 9ನೇ ಅದ್ಭುತ ಅಂತ ಹೇಳ್ಬಿಟ್ಟು ಸಂತೋಷ್ ಬೆಟ್ಗರೆ ಅವ್ರ ಜೊತೆನಲ್ಲಿ ಅಸೋಸಿಯೇಟ್ ಆಗಿ. ಹೌದು. ಓಕೆ. ಸೊ ಯಾ, ರಾಜವಂಶು ಪ್ರತಿಯೊಬ್ಬ ನಟನಿಗೆ ಒಂದು ಹಿನ್ನೆಲೆ ಇರುತ್ತೆ. ಈಗ ಇವ್ರು ಹೇಳಿದ್ರಲ್ಲ, ಸೈಕಲ್ ಹೊಡೆದು 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 ಸುಸ್ತಾಗಿ ಕಪಾಲಿ ಥಿಯೇಟರ್ ಅದಕ್ಕೆ ಡಿಸಿಷನ್ ಚೇಂಜ್ ಮಾಡಿದ್ರು ಅಂತ ಹೇಳಿ. ಸೊ ನಿಮ್ಮ ಲೈಫಲ್ಲೂ ಆ ಥರದ್ದು ಒಂದು ಇರುತ್ತೆ ಅಲ್ವಾ, ಒಂದು ಸ್ಟ್ರಗಲ್ ಇರುತ್ತೆ. ಓಕೆ. ನಾವು ಭಾಳ ಜನ ಅಂದ್ಕೊಳ್ಳೋದು ಸಕ್ಸಸ್ಫುಲ್ ಆದ ತಕ್ಷಣ ಭಾಳ ಜನ ಅಂದ್ಕೊಂಡಿರ್ತಾರೆ ಇವರು ಡೈರೆಕ್ಟಾಗಿ ಬಂದುಬಿಟ್ರು ಈ ಥರ ಅಂಥೇಳಿ. ಬಟ್ ಪ್ರತಿಯೊಬ್ಬರ ಹಿಂದೆ ಒಂದು ಸ್ಟ್ರಗಲ್ ಇರುತ್ತೆ, ಅವ್ರು ಯಾರೇ ಇರಲಿ ಅಲ್ವಾ. ಸೊ ನಿಮ್ಮ ಸ್ಟ್ರಗಲ್ ಹೇಳಿ. ಸರ್ ಆ್ಯಕ್ಚುಲಿ ಹೇಳಿದ್ನಲ್ಲ, ನಾನು ಸ್ಕೂಲ್ಗೆ ಹೋಗ್ತಾರಾಗ ಓಂ ಸಿನಿಮಾದು ಕಟೌಟ್ ನೋಡಿದ್ದೆ ನಾನು. ಅವಾಗ ಒಂದು ಚೈಲ್ಡಿಶ್ ಒಂಥರ ಚಿಕ್ಕ ಹುಡುಗಂತರ ಫೀಲ್ ಆಗುತ್ತೆ. ಅವಾಗ ಒಂದು ಸ್ಕೂಲಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಥರ ಏನೋ ಇದು ಮಾಡ್ತಾರೆ. ಅವಾಗ ನಮ್ಮ ಸ್ಕೂಲಲ್ಲಿ ಮಿಸ್ ಹೇಳೋರು, ಏ ನೀನು ಒಳ್ಳೆ ಕಲಾವಿದ ಆಗ್ತೀಯಾ ಆ ಥರ ಹೇಳಿದ್ರು. ನಮ್ಗೆ ಆ ಫೀಲ್ ಆಗಲ್ಲ, ಆ ಸಣ್ಣ ವಯಸ್ಸು ನಮ್ಗೇನು ಅನಿಸಿಲ್ಲ ಏನೋ ಮೇಡಮ್ ಹೇಳ್ತಾರೆ ಅಂತ. ಅವಾಗ ಒಂದು 5-6 ಜನ ಹುಡುಗರ ಜನ ಹೋದಾಗ ಹೀರೋಯಿಸಂ ಬರುತ್ತೆ ನೋಡಿ. ಅವಾಗ ನಮ್ಗೆ ಏನಂತಾರೆ, ಓ ನಾನು ಅಂದ್ರೆ ಒಂದು 5 ಜನ ನಮ್ಮ ಜೊತೆ ಇದಾರಲ್ವಾ, ಓ ಏನೋ ಅಂದ್ರೆ ನಾವು ಮುಂದೆ ನಿಂತ್ಕೊಂತೀವಿ, ಅವ್ರೇನೇ ಮಿಸ್ಟೇಕ್ ಮಾಡೋದು ನಾನು ಇದಕ್ಕೆ ಮುಂದೆ. ಇವಾಗ ಏನೋ ಯಾರೋ ಮಿಸ್ಟೇಕ್ ಮಾಡಿದ್ರು ನಾನು ನಿಂತ್ಕೊಂತಿದ್ದೆ ಮುಂದೆ ಹೋಗಿ. ಅವಾಗ ಟೀಚರ್ ಆಗಿ ನಂಗೆ ಹೊಡಿಯೋರು, ಅವ್ರಿಗೂ ಸಹ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಅವಾಗ ಎಷ್ಟೋ ಜನ ಹೇಳೋರು ಇದೆಲ್ಲ ಹೀರೋಗಳು ಮಾಡೋದು, ಅವಾಗ ಯಾವ್ದೊಂದು ಸಿನಿಮಾ ನೋಡಿದೆ, ಹೀರೋಗಳು ಬಂದು ಮುಂದೆ ನಿಂತ್ಕೊಂಡವರು. ಆದ್ರಿಂದ ನನ್ಗೇನು ಅನ್ಸುತ್ತೆ, ಓದು ಗೊತ್ತಾಗಿಲ್ಲ ನನಗೆ ಓದಷ್ಟು. ನಾನು ಲಾಸ್ಟ್ 8th ಕ್ಲಾಸ್ ಫೈನಲ್ ಮಾಡಿಬಿಟ್ಟೆ. ಏನಾದರೂ ಮನೇಲಿ ಜಗಳ ಮಾಡಿ ನಾನು ಸಿನಿಮಾಗೆ ಮಾಡಬೇಕು ಅಂದಾಗ ಮನೇಲೆಲ್ಲ ಒಪ್ಪಿಲ್ಲ, ಏನೋ ಸಣ್ಣ ವಯಸ್ಸು ಅಂತ ಇದು ಮಾಡ್ತಾರೆ. ಅವಾಗ ಮೈಂಡಲ್ಲಿ ಬರೀ ಸಿನಿಮಾ, ಎಲ್ಲ ಸ್ಕೂಲ್ ಬ್ಯಾಗ್ ಸ್ಕೂಲ್ ಹೋಗೋದು, ಈ ಥಿಯೇಟರ್ ಮುಂದೆ ನಿಂತ್ಕೊಂಬಿಡೋದು, ಈ ಕಟೌಟ್ ನೋಡೋದು ಒಂಥರ ಫೀಲ್ ಆಗೋದು. ನನ್ನ ಮೈಂಡ್ ಸೆಟ್ಟಲ್ಲಿ ಅನಿಸುತ್ತೆ ಏನೋ ಹೀರೋ ಆಗೋಣ. ಅವಾಗ ಯಾರೋ ಒಬ್ರು ನನಗೆ ಸಿಕ್ಕಾಗ ಹೇಳಿದ್ರು, ಇನ್ನು ಹೀರೋ ಅಂದರೆ ಹೀರೋ ಅಂತಲ್ಲ, ಜನನ್ನೆಲ್ಲ ಮುಂದೆ ನಿಂತ್ಕೊಂಡಲ್ಲಿ ಹೀರೋ ಅಲ್ಲ, ಇದಕ್ಕೆ ತುಂಬ ಹೋಮ್ವರ್ಕ್ ಮಾಡಬೇಕು. ನಾನು ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಅಂತ ನನಗೊಂದು ಫೀಲು. ಅವಾಗ ಏನು ಅಂತ ಕೇಳಿದಾಗ, ಈ ಥರ ಜಿಮ್ಗೆ ಹೋಗಬೇಕು, ಜಿಮ್ನಾಸ್ಟಿಕ್ಕು, ಡ್ಯಾನ್ಸು, ಪ್ರತಿಯೊಂದು ಹೋಗ್ಬೇಕಂದ್ರು ಆಮೇಲೆ ಅದ್ರ ಕಡೆ ಗಮನ ಕೊಟ್ಕೊಂಡು ನಾನು ಅದರಲ್ಲಿ ಬಂದು ನಿಂತ್ಕೊಂಡೆ ಸರ್. ಫೈನಲ್ ಆಗಿ ಯಾವುದೋ ಒಂದು ನನಗೆ ಆಡಿಷನ್ ಅಂತ ಹೇಳಿದ್ರು. ಆಡಿಷನಲ್ಲಿ ನಾನು ಅದೇ ಮಹಿಷಾಸುರ ಆಡಿಷನ್ ಅಂತ ಬಂದಿತ್ತು. ಆ್ಯಕ್ಚುಲಿ ಬಸವನಗುಡಿಯಲ್ಲೇನು ಇದೇ ಮೂವಿ ಆಡಿಷನ್ ಅಂತ ಏನೋ ಇತ್ತು, ಹೊಸಬ್ರನ್ನೇನೋ ತೊಗೊಳ್ತಾ ಇದ್ದಾರೆ ಅಂತ. ಸರ್ ಅಲ್ಲಿ ಸರಿ ಟ್ರೈ ಮಾಡೋಣ, ಅದು ಏನೋ ದೇವ್ರ ಲಕ್ ತುಂಬ ನನಗೆ ಇದೆ ಅಂತ ಎಲ್ಲರೂ ಹೇಳಿದ್ರು. ಸರಿ ಟ್ರೈ ಮಾಡೋಣ ಅಂತ ನಾನು ಒಂದ್ಸತಿ ಹೋದಾಗ ತುಂಬ ಜನ ಇದ್ರು ಆಡಿಷನಲ್ಲಿ, ಒಂದು 5-6 ಜನ ಆಡಿಷನಲ್ಲಿ ಇದ್ರು. ಅವಾಗ ನಾನೇನು ಫೀಲ್ ಮಾಡಿದೆ, ಇಷ್ಟು ಜನ ಇದರೆಲ್ಲ ಒಂಥರ ರಗಡಾಗಿದ್ರು, ಆ ಮಹಿಷಾಸುರ ಟೈಟ್ಲಿಗೆ ಹಿಂಗೆಲ್ಲ ಇದ್ರಲ್ವಾ, ಇಲ್ಲಿ ನಾನು ಸೆಲೆಕ್ಟ್ ಆಗ್ಬೋದಾ ಅಂತ ಒಂದು ಫೀಲ್ ಆಯಿತು. ಅವಾಗ ಧೈರ್ಯ ನಂಬಿಕೆ, ಸರಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಆಡಿಷನ್ ಮಾಡಿದೆ. ಅವಾಗ ಡೈರೆಕ್ಟರ್ ಸರು ಒಂದು 5,000 ಜನದಲ್ಲಿ ನನಗೊಂದು 400 ಜನದಲ್ಲಿ ನನಗೆ ಹೇಳಿದ್ರು, ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಕಾಲ್ ಅಂದರೆ ಎಲ್ಲರೂ ನಿಮ್ಗೆ ಗೊತ್ತಿದೆ ಸರ್ ಮಾಡ್ತಾರೆ ಅಂತ ಅಷ್ಟೇ, ಸ್ಟ್ರಗಲ್ ಅಂದರೆ ಇದೆ ಈ ಥರ ಬಂದಿರೋದು ಸರ್. ಅವ್ರು ಒಂದಿನ ಈವ್ನಿಂಗ್ ಕಾಲ್ ಬಂತು ನನಗೆ, ನಾನು ಉದಯ ಪ್ರಸನ್ನ ಅಂತ ಹೇಳೋರು. ನಾನು ನಂಬೋಕ್ಕಾಗಿಲ್ಲ ಸರ್, ಆ್ಯಕ್ಚುಲಿ ನಾನು ನಂಬೋಕ್ಕಾಗ್ತಾರೆ ಅಂದೆ. ಇಲ್ಲ ನಾಳೆ ಒಂದು ಆಡಿಷನ್ ಇದೆ ಬನ್ನಿ ಅಂತ ನಾನು ಕರೆದ್ರು. ಕರೆದಾಗ ಒಂದು ಭಯ ಇರುತ್ತಲ್ಲ ಸರ್,
ಅವಾಗ ನನ್ನ ಮದರ್ಗೆ ಹೇಳಿದೆ, ಹಿಂಗೆ ಕರೆದಿದ್ದಾರೆ ಹೋಗು, ನಿನಗೆ ಎಲ್ಲರೂ ಸಕ್ಸಸ್ ಅಲ್ವಾ, ಒಂದು ಇದಾಗುತ್ತೆ, ಒಂದು ಸತಿ ಟ್ರೈ ಮಾಡು ಅಂತ ಹೇಳಿದ್ರು. ನಾಳೆ ಆಡಿಷನ್ಗೆ ಹೋದ್ರೆ ಅಲ್ಲಿ ಇನ್ನೂ ತುಂಬ ಜನ ಇದ್ರು, ಇನ್ನೂ ರಾಲುಕಲ್ಲಿದ್ರು, ಇದ್ರಲ್ಲಿ ನಾನು ಸೆಲೆಕ್ಟ್ ಆಗ್ಬೋದ ಅಂತ ಸರಿ ಟ್ರೈ ಮಾಡಂತ ಒಂದು ಆಡಿಷನ್ ಒಂದು ಡೈಲಾಗ್ ಕೊಟ್ರು, ಡೈಲಾಗ್ ಶೀಟ್ ಒಂದು ಇಷ್ಟುದಾಗ ಕೊಟ್ರು. ಸರ್ ಎಲ್ಲರ ಮುಂದೆ ಮಾಡಿದೆ ಸರ್, ಮಾಡಾದ್ಮೇಲೆ ಇಲ್ಲಿ ಡೈರೆಕ್ಟರ್ ಸರ್ಗೆ ಒಂದು ಮೆಚ್ಕೊಬೇಕಾಗಿರೋ ಕಾರಣ, ಎಷ್ಟೋ ಜನ ನೋಡಿ ಸಿನಿಮಾ ಅಲ್ಲಿ ದುಡ್ಡು ಅಂತ ಸಮಥಿಂಗ್ ಏನೋ ಹೇಳ್ತಾರೆ, ಇಲ್ಲಿ ಪ್ರತಿಭೆ ಬೆಲೆ ಕೊಟ್ಟು ನಮ್ಗೆ ಚಾನ್ಸ್ ಕೊಟ್ರು. ಅಷ್ಟು ಜನ ಚೆನ್ನಾಗಿ ಮಾಡಿದ್ರು ಇಲ್ಲಿ ನನ್ನ ಪ್ರತಿಭೆ ನಾನು ತೋರಿಸ್ಕೊಂಡಿದ್ದಕ್ಕೆ ಅವ್ರು ಒಂದೇ ಮಾತಾಡಿದ್ರು, ಎಲ್ಲರ ಮುಂದೆ ಹೇಳಿದ್ರು ನೀನು ಈ ಸಿನಿಮಾಗೆ ನೀನೇ ಹೀರೋ ಅಂತ ನನ್ಗೆ ಹೇಳಿದ್ರು. ಅಲ್ಲಿ ಶಾಕ್ ಆಯ್ತು ಸರ್, ನಾನು ಹೀರೋ ಅನ್ನ ಇಷ್ಟು ಜನದಲ್ಲಿ ಇಷ್ಟು ಸ್ಟ್ರಗಲ್ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಬಂದು ಇಟ್ಕೋತೀನಿ ಸರ್. ವಂಡರ್ಫುಲ್. ಡೈಲಾಗ್ ಯಾವುದಾದ್ರೂ ನೆನಪಿದೆಯಾ ಸಿನಿಮಾದ್ದು? ಒಂದು ಡೈಲಾಗ್ ನಂಗೆ ತುಂಬ ಚೆನ್ನಾಗಿದೆ, ಇನ್ ದ ಸೆನ್ಸ್ ತುಂಬ ಮಾಸ್ ಆಗಿದೆ ಅನ್ನಿಸ್ತು ಈ ಸಿನಿಮಾದಲ್ಲಿ. ಮೆತ್ತಗಿದ್ರೆ ಕೋಣದ ಮೇಲೂ ಸವಾರಿ ಮಾಡ್ತಾರೆ, ಅದೇ ನೀವು ಸ್ಟ್ರಾಂಗ್ ಆಗಿದ್ರೆ ಕಚ್ಚು ಇರುವೆಗೂ ಭಯ ಪಡ್ತಾರೆ ಜನ ಅಂತ ಹೇಳಿ. ನಿಮ್ದು ಹೇಳಿ, ನಿಮ್ದು ಹೇಳಿ ಯಾವ್ದಾದ್ರು. ಪಾಪ ಅವ್ರಿಗಿನ್ನ ಗೊತ್ತಿಲ್ಲ ಅಂತ ಕನ್ಸುತ್ತೆ, ಒಂದ್ಸಲ ತಲೆ ಮೇಲೆ ಕತ್ತಿ ಬೀಸಿದ್ರೆ ಎಕಡಾನ ಕಿರೀಟಾನ ಅವರೇ ನಿರ್ಧಾರ ಮಾಡ್ತಾರೆ. ಆಡಿಷನ್ ಮೂಲಕನೇ ಸೆಲೆಕ್ಟ್ ಮಾಡಿದ್ರಿ ನೀವು? ಇಟ್ಸ್ ವಂಡರ್ಫುಲ್. ಯಾಕೆಂತಂದ್ರೆ ತುಂಬಾ ಕಡಿಮೆ ಆತರ ಈಗ ನಡೆಯುವಂಥದ್ದು ಅಲ್ವಾ, ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿರತ್ತೆ ಹೀರೋಗಳು, ಅದಾದ್ಮೇಲೆ ಕಥೆಗಳನ್ನ ಮಾಡುವಂತ ನಾವು ನೋಡಿರ್ತೀವಿ. ಸೊ ಹಾಗೆ ನಾವು ಮತ್ತೊಂದ್ಸಲ ನಮ್ಮ ಬಿಂದುಶ್ರೀ ಅವ್ರ ಹತ್ರ ನಾವು ಅವ್ರಿಗೆ ಕೇಳೋದಾದ್ರೆ, ಅವರು ಚಿಕ್ಕಂದಿಂದಲೇ ನೀವು ಮಾಡಿದ್ರೆ ಅಂತ ಹೇಳಿದ್ರಿ, ಅಂದ್ರೆ ನಿಮ್ಮ ಫ್ಯಾಮಿಲಿ ಸಿನಿಮಾ ಡಾನ್ಸ್ ಕ್ಲಾಸ್ ಹೋಗ್ತಿದ್ದೆ, ಮುರಳಿ ಮಾಸ್ಟರ್ ಗೊತ್ತಿರ್ಬೋದು, ಮುರಳಿ ಮಾಸ್ಟರ್ ಡಾನ್ಸ್ ಕ್ಲಾಸ್ ಅಲ್ಲಿ ನಾನು ಕೂಡ ಕಲಿತಾ ಇದ್ದೆ. ಸೊ ಅಲ್ಲಿಂದ ಹಾಗೆ ಒಂದ್ ಟಚ್ ಸ್ಟಾರ್ಟ್ ಆಯ್ತು ಈ ಮೂವೀಸ್ ಇದಕ್ಕೆ. ಸ್ಟಾರ್ಟಿಂಗ್ ಫಸ್ಟ್ ಮೂವಿ ಅಂದ್ರೆ ನಾನು ಯು ಕೆ ಜಿಲಿ ಅಗ್ನಿ ಐಪಿಎಸ್ ನನ್ನ ಫಸ್ಟ್ ಮೂವಿ, ಸಾಯಿ ಕುಮಾರ್ ಅವರ ಸಾಂಗ್ ಅಲ್ಲಿ ಅವ್ರ ಜೊತೆ ಒಂದ್ ಸಾಂಗ್ ಅಲ್ಲಿ ಇತ್ತು. ಅಂದ್ರೆ ಈಗ ನೋಡಿದ್ರೆ ನೋಡಬಹುದು ನಿಮ್ಮನ್ನ ಅದರಲ್ಲಿ? ಖಂಡಿತ ಸರ್. ಓಕೆ ಓಕೆ. ಮೈ ಕರ್ಲಿ ಹೇರ್ಸ್ ಸೊ ಯು ಕೆ ಜಿಲಿ ಸ್ಟಾರ್ಟ್ ಆಗಿದ್ದು. ಅದಾದ ನಂತರ ಶ್ರೀರಥ ಮಸ್ತು ಮಾಡಿದೆ, ಅನುಪ್ರಭಾಕರ್ ಮ್ಯಾಮ್ಗೆ ಚಿಕ್ಕವರಿದ್ದಾಗ ಬಾಲನಟಿ ಪಾತ್ರ, ಬಹಳಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದೆ ಅಪ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ತಂಗ. ಅದಾದ ನಂತರ ಅಪ್ಪ ಕೂಡ ಸಿವಿಲ್ ಇಂಜಿನಿಯರ್, ಸೊ ಸ್ವಲ್ಪ ಸ್ಟ್ರಿಕ್ಟ್, ನೋ ಸಾಕು ಎಜುಕೇಶನ್ ನೋಡೋಣ, ಆಮೇಲೆ ಇದನ್ನ ನೀನ್ ಚೆನ್ನಾಗಿ ಮಾಡಿದ್ರೆ ಆಮೇಲೆ ನಿನ್ ಪ್ಯಾಷನ್ ನೀನು ಮಾಡ್ಕೊಬಹುದು ಅಂತ. ಸೊ ಸರಿ ಆಯ್ತು ಅಂತೇಳಿ ಸಿವಿಲ್ ಇಂಜಿನಿಯರಿಂಗ್ ತಗೊಂಡೆ, ಮುಗಿಸ್ದೆ. ನನ್ಗೆ ಇನ್ನೊಂದು ಏನಂದ್ರೆ ಅಪ್ಪ ನಾನ್ ಚೆನ್ನಾಗಿ ಓದಿದ್ರೆ ಅಪ್ಪ ನನ್ನ ಪ್ಯಾಷನ್ಗೆ ಓಕೆ ಅನ್ಬೋದು ಅನ್ನೋ ಆಸೆ ಎಲ್ಲೋ, ಅಮ್ಮ ಫುಲ್ ಸಪೋರ್ಟ್, ಬಟ್ ಅಪ್ಪ ಇಲ್ಲ ಅಷ್ಟಿಲ್ಲ. ಹಾಗಾಗಿ ಚೆನ್ನಾಗಿ ಓದಿದೆ, ವಿ ಟಿ ಯು ಅಲ್ಲಿ ಲೈಕ್ ನನ್ನ ಕರ್ನಾಟಕ ಸ್ಟೇಟ್ ಲೆವೆಲ್ 16th ರ್ಯಾಂಕ್ ಕೂಡ ತಗೊಂಡೆ ಫೈನಲ್ ಇಯರ್ ಅಲ್ಲಿ. ಸೊ ಫುಲ್ ಖುಷಿ, ಅಪ್ಪ ಒಪ್ಕೊಂತಾರೆ ನನ್ನ ಈ ಒಂದು ಪ್ಯಾಷನ್ ಲೈಫ್ಗೆ ಅಂತೇಳಿ. ಅದಾದ ನಂತರ ಎಲ್ಲ ಚೆನ್ನಾಗಿ ನಡೀತಿತ್ತು, ಬಟ್ ಆ ಟೈಮಲ್ಲಿ ನಂಗೆ ಅಮ್ಮ ತೀರ್ಕೊಂಡ್ರು. ಸೊ ಅದು ನಂಗೆಲ್ಲೋ ತಡ್ಕೊಳಕ್ ಆಗಿಲ್ಲ, ಬಿಕಾಸ್ ಅಮ್ಮನೇ ತುಂಬಾ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು. ಸೊ ಅಮ್ಮ ಈ ತರ, ಬಟ್ ಅಮ್ಮನ ಕನ್ಸು ನಾನು ನನ್ಸ್ ಮಾಡ್ಬೇಕೆಲ್ಲೋ ಒಂದ್ ಬಹಳ ಅನ್ನಿಸ್ತಾ ಇತ್ತು. ನಾನು ವರ್ಕ್ ಮಾಡ್ತಿದ್ದೆ ಆಕ್ಚುಲಿ, ಬಟ್ ಎಲ್ಲೋ ಒಂದ್ ಕಡೆ ಅನ್ನಿಸ್ತು, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಚಿಕ್ಕೋಳಿದ್ದ ಮೂವೀಸ್ ಮಾಡ್ತಿದ್ದಲ್ಲ ಇವಾಗ ಏನು ಅಂತ, ವರ್ಕ್ ಮಾಡ್ತಿದ್ದೀನಿ ಅಂದೆ. ಬಟ್ ಎಲ್ಲೋ ಅನ್ನಿಸ್ತು, ಎಲ್ಲ ಓಕೆ, ಅಪ್ಪಂದೆಲ್ಲ ನೆರವೇರಿಸಿದೀನಿ, ಅಮ್ಮನ ಕನ್ಸು ಅಮ್ಮ ಇಲ್ಲ ಅಂದ್ರು ನನ್ಸ್ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು ಎಲ್ಲೋ. ಅದೇ ಟೈಮಲ್ಲಿ ಹಾಗೆ ಜಸ್ಟ್ ಅಂದ್ರೆ ಇನ್ನು ನನಗೆ ಇದು ಕಾಂಟ್ಯಾಕ್ಟ್ ಬಿಟ್ಟೋಗಿಲ್ಲ ಸರ್, ಸಿನಿಮಾದು ಏನು ಬಿಟ್ಟಿರ್ಲಿಲ್ಲ. ಸೊ ಹಂಗೆ ಒಂದಿಷ್ಟು ಕಾಂಟ್ಯಾಕ್ಟ್ಸ್ ಇಂದ ಈ ತರ ಒಂದು ಮೂವಿಗೆ ಇದೆ ರೆಫರ್ಸ್ ಇದೆ, ಫೋಟೋಸ್ ಕಳಿಸಿ. ಫೋಟೋಸ್ ಕಳಿಸಿದ್ರೆ ಏನಾಗಲ್ಲ, ಸೊ ಕಳಿಸೋಣ ಅಂತ ನಾನು ಏನೋ ಒಂದು ಸರಿ ಅಂತ ಕಳಿಸ್ದೆ. ಇದರಲ್ಲಿ ಓಕೆ ಸೆಲೆಕ್ಟ್ ಆಗ್ತೀನಿ, ಸೆಲೆಕ್ಟ್ ಆಗ್ಬೋದು ಅನ್ನೋ ಯಾವ ಐಡಿಯಾನೂ ಇರಲಿಲ್ಲ. ನಾನು ಕಂಪ್ಲೀಟ್ ಆಗಿ ಬಿಟ್ಟು ಸಿವಿಲ್ ಇಂಜಿನಿಯರ್ ಆಗಿ ಸೊ ವರ್ಕ್ ಮಾಡ್ತಾ ಇದ್ದೆ. ಅದಾದ ನಂತರ ಹೀಗೆ ಉದಯ್ ಸರ್ ಇಂದ ಕಾಲ್ ಬಂತು, ಇಲ್ಲಮ್ಮ ನಿಮ್ಮ ಫೋಟೋಸ್ ನೋಡಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಾನು ನಿಜವಾಗ್ಲೂ ನಂಬಕ್ಕಾಗಿಲ್ಲ ಸರ್. ಇನ್ಫ್ಯಾಕ್ಟ್ ಇವಾಗ ನಿಮ್ಗೆ ಗೊತ್ತು ಶಾರ್ಟ್ ಮೂವೀಸ್ ಅಂದ್ರೆ ಮೊದಲು ನೋಡ್ಬೇಕು ಎಲ್ಲ ಆಗ್ಬೇಕು. ಬಟ್ ಇಲ್ಲಿ ಏನಾಯ್ತಂದ್ರೆ ನನ್ಗೆ ಚಿಕ್ಕೋಳಿಂದ ಮಾಡಿರುವಂತ ಒಂದು ಅನುಭವ, ಸರ್ ಅದೆಲ್ಲೋ ನಂಬಿಕೆ ಇಟ್ಕೊಂಡ್ರು. ಸೊ ಮಾಡಿದಾಳೆ ಅಂತಂದ್ರೆ ಖಂಡಿತ ಮಾಡಬಹುದು ಅನ್ನೋ ಒಂದು ಅವ್ರ ನಂಬಿಕೆನ ನಾನು ಉಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಪಾತ್ರದಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನನ್ನು ತೊಡಗಿಸ್ಕೊಂಡು ಪಾತ್ರಕ್ಕೆ ಜೀವ ತುಂಬಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ವಂಡರ್ಫುಲ್ ಬಿಂದುಶ್ರೀ, ಚೆನ್ನಾಗಿದೆ ನಿಮ್ಮ ಸ್ಟೋರಿ. ಯಾಕೆಂತಂದ್ರೆ ಈ ಚಿಕ್ಕವರಿದ್ದಾಗ ಪಾತ್ರ ಮಾಡ್ರೆ ನಾವು ಎಷ್ಟೋ ಮಕ್ಕಳು ನೋಡ್ತಿರ್ತೀವಿ, ಯಾರಪ್ಪ ಇವ್ರು ಎಲ್ಲಿರ್ತಾರೆ ಅಂತ ಕೆಲವೊಂದ್ಸಲ ಅನ್ಸುತ್ತೆ. ಯಾಕೆಂದ್ರೆ ಕೆಲವೊಬ್ರು ಬಾಲನಟರು ದೊಡ್ಡವರು ಆದ್ಮೇಲೆ ಕೆಲವೊಂದು ಇಂಡಸ್ಟ್ರಿಗೆ ಬರ್ತಾರೆ, ಕೆಲವರು ಬರಲ್ಲ. ಎಷ್ಟೋ ಸಲ ನಾವು ಪತ್ರಕರ್ತರ ಅಂತ ಹುಡುಕಿರೋದು ಇದೆ, ಇವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕಿರೋದು. ಕೆಲವರು ಸಿಗೋದೇ ಇಲ್ಲ, ಅವರೆಲ್ಲೋ ಹೋಗಿ ಸೆಟ್ಲ್ ಆಗಿ ಅವರು ತಮ್ಮ ಭೂತನ ಮರೆತು ವರ್ತಮಾನದಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಎಷ್ಟೋ ಜನ ನೋಡಿದ್ವಿ. ಸೊ ನೀವು ಆ ಥರ ಒಂದು ಏನು ಹೇಳಿ ನಿಮ್ಮ ಪಾಸ್ಟನ್ನ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ನೀವು, ದಟ್ಸ್ ವಂಡರ್ಫುಲ್. ಯಾಕೆಂತಂದರೆ ಏನೋ ಇದೆ ಅಂತಲೇ ಅರ್ಥ. ಯಾಕಂದರೆ ಈಗ ನೀವು ಕಲಿತು ಆ್ಯಕ್ಟಿಂಗ್ ಮಾಡೋದು ಬೇರೆ, ಬಟ್ ಅವಾಗ ಮಕ್ಕಳಿದ್ದಾಗಲೇ ನೀವು ಮಾಡ್ತೀರಂತಂದ್ರೆ ಇನ್ಬೋರ್ನ್ ಕ್ವಾಲಿಟಿ ಇದೆ ಅಂತಲೇ ಅರ್ಥ.
ಅಲ್ವಾ ಕರೆಕ್ಟ್ ಕರೆಕ್ಟ್ ಸೊ ಫೈನಲಿ ಮತ್ತೊಂದ್ಸಲ ನಿರ್ದೇಶಕರು ನಿರ್ದೇಶಕರೇ ಈಗ ದೊಡ್ಡ ಪ್ರಶ್ನೆ ಅಂತಂದ್ರೆ ಸಿನಿಮಾನ ರಿಲೀಸ್ ಮಾಡೋದು ಮತ್ತು ರಿಲೀಸ್ ಆದ್ಮೇಲೆ ಮೆಚ್ಚೋದು ಎಷ್ಟು ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ರ ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಡಿಸ್ಟ್ರಿಬ್ಯೂಷನ್ ಬಂದು ದೀಪಕ್ ಗಂಗಾಧರ್ ಅಂತ ಓ ನಮ್ಮ ಸ್ನೇಹಿತರೆ ಬಿಡಿ ಓಕೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ ನೀಟ್ ಹ್ಯಾಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಿನಿಮಾ ಮೇಲೆ ತುಂಬ ನಂಬಿಕೆ ಇದೆ ಆ್ಯಕ್ಚುಲಿ ಸಿನಿಮಾ ನೋಡ್ಬೋದಾ ಅಂದರು ಬೇಡ ಸ್ಕ್ರೀನಲ್ಲಿ ನೋಡೋಣ 8ನೇ ತಾರೀಕು ಅಂತ ಹೇಳಿದ್ದೀನಿ ಅವ್ರಿಗೊಂದು ಕ್ಯೂರಿಯಾಸಿಟಿ ಇದೆ ಸುಮಾರು ಒಂದು 75 ಥಿಯೇಟರ್ ಪ್ಲ್ಯಾನ್ ಮಾಡಿದ್ದೀನಿ ಓಕೆ 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 ಏನಕ್ಕೆ ಅಂದರೆ ಈ ಸಿನಿಮಾ ಮೂಲಕ ಥಿಯೇಟರ್ಗೆ ಜನ ಬರಬೇಕು ಓಕೆ ಓಕೆ ಸಿಸ್ಟಮ್ ಬದಲಾಗಬೇಕು ಆ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ರೀತಿ ಕೊರೋನಾ ಬಂದಿದ್ದು ಒಳ್ಳೇದೇ ಆಯಿತು ಅನಿಸುತ್ತೆ ಯಾಕಂದರೆ ಮನುಷ್ಯನ ಒಂದು ಇದಕ್ಕೆ ಬ್ರೇಕ್ ಹಾಕಿದ್ದು ಖಂಡಿತ ಖಂಡಿತ ಆ ವೇಗಕ್ಕೆ ಆ ಹುಚ್ಚು ವೇಗಕ್ಕೆ ಬ್ರೇಕ್ ಹಾಕಿದ್ದು ಬಟ್ ಮತ್ತೆ ನಾವು ಎಲ್ಲ ಎದ್ದು ನಿಂತ್ಕೊಬೇಕು ಅಂದ್ರೆ ಇನ್ ಮುಂದೆ ಏನಾದರೂ ಒಂದು ಸ್ವಲ್ಪ ಆ ಹುಚ್ಚು ವೇಗನ ಬಿಟ್ಟು ಎಸ್ ಎಸ್ ನಾವು ಬದಲಾಗಬೇಕು ಆಮೇಲೆ ಇದು ಸಿನಿಮಾದಲ್ಲೂ ಅದೇ ಇದೆ ಅಂದ್ರೆ ಅದೇ ಇದೆ ಅಂದ್ರೆ ಸಿಸ್ಟಮ್ ಬದಲಾಗಬೇಕು ಮೊದಲು ಏನಾದರೂ ಆಗೋ ಮೊದಲು ಮಾನವರಾಗೋ ಅಂತ ಕುವೆಂಪು ಅವರು ಹೇಳಿದಾರಲ್ಲ ಸೊ ಅದಿದೆ ಮನುಷ್ಯತ್ವ ಉಳ್ಳ ಮಾನವನಾಗಬೇಕು ಸತ್ಯ ಯಾವತ್ತಿದ್ರು ಬೂದಿ ಮುಚ್ಚಿದ ಕೆಂಡ ಒಂದಲ್ಲ ಒಂದಿನ ಅದು ಗೊತ್ತಾಗೇ ಆಗುತ್ತೆ ಸೊ ಇದನ್ನ ನಾನು ಜನವರಿ 8ನೇ ತಾರೀಕು ಅಭಿಮಾನಿ ದೇವರುಗಳಿಗೆ ಆ ಪ್ರೇಕ್ಷಕ ಪ್ರಭುಗಳ ಮುಂದೆ ನಾನು ಇಡ್ತಾ ಇದ್ದೀನಿ ಸಿನಿಮಾನ ಸಿನಿಮಾ ಥರ ನೋಡಿ ಥಿಯೇಟ್ರಿಗೆ ಬನ್ನಿ ಹೊಸ ಟೀಮ್ನ ನೀವು ಆಶೀರ್ವಾದ ಮಾಡಬೇಕು ಹೊಸ ಟೀಮ್ಗೆ ಆಶೀರ್ವಾದ ಮಾಡಬೇಕು ಮತ್ತು ಹೊಸಬರಿಗೆ ಸಪೋರ್ಟ್ ಮಾಡಿ ಸೇಫ್ಟಿ ಎಲ್ಲ ಇದೆ ಥಿಯೇಟ್ರಲ್ಲಿ ಸ್ಯಾನಿಟೈಸರ್ ಇದೆ ಸೋಷಿಯಲ್ ಡಿಸ್ಟೆನ್ಸ್ ಇದೆ ಯಾರು ಹೆದರ್ಕೊಂಡ್ಬೇಡಿ ಯಾರು ಭಯ ಪಡಬೇಡಿ ಒಂದೆರಡು ಅವರ್ ಕುತ್ಕೊಂಡು ನೀವು ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಪ್ರೇಕ್ಷಕ ಪ್ರಭುಗಳು ಅಭಿಮಾನಿ ದೇವರುಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೊಸ ಟೀಮ್ನ ನಮ್ಮನ್ನು ಬೆಳೆಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಈಗ ಜನ ಈಗ ನಿಮ್ಮ ಈ ಏನು ಈಗ ನಿಮ್ಮ ಸಿನಿಮಾ ಅಂತಂದ್ರೆ ನೀವು ಚೆನ್ನಾಗಿದೆ ಅಂತ ಹೇಳ್ತೀರ ಬಟ್ ಜನರಿಗೆ ಏನು ವಿಶೇಷ ಅನಿಸ್ಬೇಕಲ್ವಾ ಖಂಡಿತ ಸಿನಿಮಾದಲ್ಲಿ ವಿಶೇಷ ಇದೆ ಮಹಿಷಾಸುರ ಸಿನಿಮಾ ಆ್ಯಕ್ಚುಲಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಇಡೀ ಇಂಡಿಯನ್ ಇಂಡಸ್ಟ್ರಿನೆಲ್ಲ ಈ ಕಂಟೆಂಟ್ ಬಂದಿಲ್ಲ ಓಕೆ 2 ಅವರ್ ಕುತ್ಕೊಂಡು ಅವ್ರ ಮೈಂಡ್ ಎಲ್ಲೂ ಡೈವರ್ಟ್ ಆಗಲ್ಲ ರೀ ರೆಕಾರ್ಡಿಂಗು ಎಡಿಟಿಂಗು ಡೈಲಾಗು ಆಮೇಲೆ ಒಂದು ಮೆಸೇಜ್ ಇದೆ ಈ ಸಿನಿಮಾನಲ್ಲಿ ವ್ಯವಸ್ಥೆ ಬದಲಾಗಬೇಕು ನಮ್ಮ ಸುತ್ತಮುತ್ತ ಯಾವ ರೀತಿ ನಮ್ಮ ಬಳಸ್ಕೊತಾರೆ ನಮ್ಮನ್ನು ಯಾವ ರೀತಿ ಸ್ವಾರ್ಥ ಮತ್ತು ಪ್ರತಿಷ್ಠೆಗೋಸ್ಕರ ಯಾವ ರೀತಿ ಬಳಸ್ಕೊತಾರೆ ಅನ್ನೋದು ಒಂದು ಮೆಸೇಜ್ ಇದೆ ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರ ಹೇಳ್ತಾರಲ್ಲ ಆ್ಯಕ್ಚುಲಿ ನನಗೆ ಫಸ್ಟು ಶೂಟ್ ಮಾಡೋವಾಗು ನನಗೇನು ಅನಿಸಿಲ್ಲ ಶೂಟ್ ಮಾಡಿದ್ಮೇಲೆ ಎಡಿಟಿಂಗ್ ಮಾಡಿದೆ ಆವಾಗೂ ನನಗೇನು ಅನಿಸಿಲ್ಲ ನನಗೆ ಸ್ವಲ್ಪ ಎಲ್ಲೋ ಇತ್ತು ಏನಿದೆ 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 ಅಂತ ಹೇಳ್ಬಿಟ್ಟು ಆಮೇಲೆ ಕೊಟ್ಟೆ ನೋಡಿ ಅದಕ್ಕೆ ಟಚ್ಚು ರೀ ರೆಕಾರ್ಡಿಂಗು 3 ಸಲ ಮಾಡಿಸ್ದೆ ಫಸ್ಟ್ ಮಾಡಿದಾಗ ನನಗೆ ಯಾಕೋ ಇಷ್ಟ ಆಗಿಲ್ಲ ಸೆಕೆಂಡ್ ಮಾಡಿದಾಗೂ ಇಷ್ಟ ಆಗಿಲ್ಲ ರೀ ರೆಕಾರ್ಡಿಂಗ್ ರಾಘವೇಂದ್ರ ವಿ ಅಂತ ಹೇಳ್ಬಿಟ್ಟು ಇವಾಗ ಸೂಪರ್ ಸ್ಟಾರ್ ಮಾಡ್ತಾ ಇದ್ದಾರೆ ಹೋಗಿ ಕುತ್ಕೊಂಡೆ 1 ತಿಂಗಳು ವರ್ಕು ತೆಗೆಸ್ದೆ ನೋಡಿ ಆ ರೀ ರೆಕಾರ್ಡಿಂಗಲ್ಲಿ ತೊಗೊಂಡೋಗುತ್ತೆ ಸ್ಪೀಡಾಗಿ ಹೋಗುತ್ತೆ ಅಂದರೆ 2 ಅವರ್ ಆ ಕಡೆ ಈ ಕಡೆ ಎಲ್ಲೂ ಡೈವರ್ಟ್ ಆಗಲ್ಲ ಒಳ್ಳೆ ಸುಮಧುರವಾಗಿ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಯಾರು ಮಾಡಿದ್ದಾರೆ ಸಾಯಿ ಕಿರಣ್ ಅಂತ ಹೇಳ್ಬಿಟ್ಟು 8ನೇ ಮೈಲಿ 6ನೇ ಮೈಲಿ ಸರಿ ಅವರು 2 ಸಾಂಗ್ ಮಾಡಿದ್ದಾರೆ ಆಮೇಲೆ ಸುನಿಲ್ ಕೋಶಿ ಅಂತ ಹೇಳ್ಬಿಟ್ಟು ಅವ್ರು 2 ಸಾಂಗ್ ಮಾಡಿದ್ದಾರೆ ಇವರು ಇದೇ ರೆಕಾರ್ಡಿಂಗ್ ಮಾಡಿದ್ದಾರೆ ಓ ಎಲ್ಲ ಬೇರೆ ಬೇರೆ ಮಾಡಿದ್ದಾರೆ ಹೌದು ವಂಡರ್ಫುಲ್ ಸೊ ಹಾಗೆ ಆಮೇಲೆ ನಿರ್ಮಾಪಕರ ಬಗ್ಗೆ ಕೇಳಲಿಲ್ಲ ನಾವು ನಿರ್ಮಾಪಕರು 3 ಜನ ಇದ್ದು ಪಾರ್ವತಿ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಆಮೇಲೆ ಲೀಲಾವತಿ ಸುರೇಶ್ ಕುಮಾರ್ ಆಮೇಲೆ ಪ್ರೇಮಚಂದ್ರಯ್ಯ ಅಂತ ಹೇಳ್ಬಿಟ್ಟು 3 ಜನ ನಿರ್ಮಾಪಕರು ವಂಡರ್ಫುಲ್ ಸೊ ಬಿಂದುಶ್ರೀ ಜನರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಅಂತಂದರೆ ನಿಮ್ಮ ಸಿನಿಮಾದ ಬಗ್ಗೆ ಯಾಕೆ ಜನ ನೋಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಈ ಕೊರೋನಾ ಟೈಮಲ್ಲಿ ರಿಸ್ಕ್ ತಗೊಂಡು ನೋಡ್ಬೇಕಲ್ವಾ ಜನ ನಾವು ಸಮಾಜದಲ್ಲಿ ನೋಡ್ತಾನೆ ಇರ್ತೀವಿ ಈ ತರ ಆಗ್ತದೆ ಆ ತರ ಆಗ್ತದೆ ಅಂತ ಬಟ್ ಅದನ್ನ ಎಲ್ಲೂ ಪರದೆ ಮೇಲೆ 100% ತೋರಿಸೋ ಅಂತ ಒಂದು ಧೈರ್ಯ ಸ್ಪೆಷಲ್ ಪರ್ಸನ್ ಮಾತ್ರ ಇರುತ್ತೆ ಅದು ನಮ್ಮ ಡೈರೆಕ್ಟರ್ ಸರ್ಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ತೋರಿಸಿದ್ದಾರೆ ತುಂಬಾ ಒಳ್ಳೆ ಡಿಫ್ರೆಂಟ್ ಕಂಟೆಂಟ್ ನೀವು ಅನ್ಕೊಂಡಿರೋಕ್ಕೂ ಆಗಲ್ಲ ಓ ಈ ರೀತಿನೂ ಅಷ್ಟು ಏನು ನೆಕ್ ಟು ನೆಕ್ ತೋರಿಸ್ಬೋದಾ ಅಂತ ಅನ್ನೋದ ನೀವು ನಿಜ ಹೇಳ್ತೀರಾ ಅದನ್ನ ನೋಡಿದ್ರೆ
ಸೊ ಖಂಡಿತವಾಗ್ಲೂ ನೀವು ತುಂಬಾ ಇಷ್ಟಪಡುವಂತ ಸಿನಿಮಾ ಆಗಿರುತ್ತೆ ದಯವಿಟ್ಟು ನೀವೆಲ್ಲರೂ ಥಿಯೇಟರ್ ಗೆ ಬಂದು ಈ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತಾ ಇದ್ದೀನಿ ವಂಡರ್ಫುಲ್ ಯಾ ರಾಜಮಂಜ ನೀವು ಹೇಳಿ ಅಂದ್ರೆ ಜನರಿಗೆ ನೇರವಾಗಿ ಹೀಗೆ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರದಲ್ಲಿ ಬಂದು ದಯವಿಟ್ಟು ನೋಡಿ ನಾನು ಯಾಕಂದ್ರೆ ಒಂದು ನಿಮ್ಮ ತರ ನಾನು ಬೆಳೆದವನು ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಶಿವಣ್ಣ ಅವರಾಗಿ ನಾನು ನೋಡ್ಕೊಂಡು ಬಂದವನು ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಎರಡವರು ಎಲ್ಲೂ ಬೋರ್ ಆಗಲ್ಲ ನಿಮಗೆ ನಿಮಗೆ ಬೇಜಾರಂತ ಅನ್ಸಲ್ಲ ನೀವೇನು ನೂರಿಪ್ಪತ್ತು ರೂಪಾಯಿ ನೀವು ಕೊಡ್ತೀರಾ ಅದಕ್ಕೆ ನಾವು ಒಳ್ಳೆ ವರ್ತ್ ಕೊಟ್ಟಿದ್ದೀವಿ ಇದಕ್ಕೆಲ್ಲ ಡೈರೆಕ್ಟ್ ಸರ್ ಕಾರಣ ದಯವಿಟ್ಟು ಚಿತ್ರಮಂದಿರ ಚಿತ್ರದಲ್ಲೇ ಬಂದು ನೋಡಿ ದಯವಿಟ್ಟು ಜನ ನಿಧಾನವಾಗಿ ಮೈ ಚಳಿ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಬಟ್ ಅಗೇನ್ ಅವ್ರಿಗೆ ಏನೋ ಒಂದು ಬೇಕಾಗಿದೆ ಕಾಯ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾಗೋಸ್ಕರನೋ ಒಂದು ಒಳ್ಳೆ ಸೊ ಹೀಗಾಗಿ ಆ ಸಿನಿಮಾ ನಿಮ್ದಾಗಲಿ ಅಲ್ವಾ ವಿ ನೆವರ್ ನೋ ಸೊ ಗುಡ್ ಲಕ್ ನಿಮಗೆ ಒಳ್ಳೇದಾಗಲಿ ನಿಮ್ಮ ಮಹಿಷಾಸುರ ಗೆಲ್ಲಲಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಕೂಡ ಬಿಂದುಶ್ರೀ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ರಾಜ್ ಮಂಜು ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಸೊ ನೋಡೋಣ ನಿಮ್ಮ ಸಿನಿಮಾ ಚೆನ್ನಾಗಿ ಹೋದರೆ ಮತ್ತೊಂದು ಸಲ ನಾವು ಇಂಟರ್ವ್ಯೂ ಮಾಡೋಣ ಅಲ್ವಾ ಯಾ ಸೊ ಸ್ನೇಹಿತರೆ ಇದು ಗೌರಿ ಶಕಿ ಸ್ಟುಡಿಯೋದಲ್ಲಿ ನಮ್ಮ ಸ್ನೇಹಿತರು ಅಂತಂದರೆ ಮಹಿಷಾಸುರ ಚಿತ್ರದ ತಂಡ ನಮ್ಮೊಂದಿಗೆ ಬಂದು ಮಾತಾಡ್ತು ಅವರು ಸಾಕಷ್ಟು ತಮ್ಮ ಕನಸುಗಳನ್ನ ಹೇಳಿಕೊಂಡ್ರು ತಾವು ನಡೆದು ಬಂದ ಹಾದಿ ತಾವು ಪಟ್ಟ ಪರಿಶ್ರಮ ಮತ್ತು ತಮ್ಮ ಕನಸುಗಳು ಅದನ್ನು ಹೇಳಿದರು ಈ ಕೊರೋನಾ ಕಾಲದಲ್ಲಿ ಕೂಡ ಕನಸು ಕಾಣೋಕ್ಕೂ ಕೂಡ ಧೈರ್ಯ ಬೇಕು ಅಂತ ನನಗನ್ಸುತ್ತೆ ಸೊ ಆ ಥರದ ಕನಸು ಕಂಡು ಅದನ್ನು ನನಸಾಗೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅದು ಏನಂದರೆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆಲ್ಲ ಅಂದರೆ ಅದು ಎಲ್ಲವೂ ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ ನೀವು ಬಂದು ಸಿನಿಮಾ ನೋಡಿದಾಗ ಸೊ ಆ ಥರ ಇದು ಸಿನಿಮಾ ಆಗಲಿ ನೀವು ಬರುವಂಥ ಸಿನಿಮಾ ಆಗಲಿ ಮತ್ತು ಬಂದವ್ರಿಗೆ ನಿರಾಶೆ ಆಗದೇ ಇರಲಿ ಅಂತ ಹಾರೈಸ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದ್ರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಬಹುದು ಇನ್ಸ್ಟಾ ಮೋಜೋ ಮೂಲಕ ಪೇಟ್ರಿಯಾನ್ ಮೂಲಕ ಮತ್ತು ಜಾಯಿನ್ ಬಟನ್ ಮೂಲಕ ಸೊ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸರ್ ಸೊ ನೋಡ್ತಾರೆ ಗೌರೀಶ್ ಅಕ್ಕಿ ಸ್ಟುಡಿಯೋ